ಪ್ರತಿಯೊಂದು ಜೀವನ ಕೇಸು ಭಾಳ ಶ್ರದ್ಧೆ ಮಾಡ್ತಿರುವಂಥದ್ದು. ಯಾಕಂತಂದರೆ ಈಗ ಚುನಾವಣೆ ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆದವು, ಅದನ್ನು ಬಿ ಜೆ ಪಿಗಾರ ಏನು ಹೇಳ್ತಾರೆ, ಹಳೆ ವಿಡಿಯೋ ಈಗ ಅದನ್ನು ತಂದು ಎಲೆಕ್ಷನ್ಗೆ ತಂದು ಹಾಕಿದ್ದಾರೆ. ಇದು ಮೇನ್ ಉದ್ದೇಶ ಇದೆ. ಇಲ್ಲ, ಹಳೆ ವಿಡಿಯೋ ಆದ್ರೇನು, ಹೊಸ ವಿಡಿಯೋ ಆದ್ರೇನು, ಮಾಡಿದಂಥ ನೀಚ ಕೃತ್ಯ ಎಲ್ಲರೂ ತಲೆ ತಗ್ಗಿಸುವಂಥದ್ದು. ಇವತ್ತು ಅದ್ರಾಗ ಹೊಸದು ಹಳೆಯದು ಏನೈತಿ, ಮತ್ತು ಎಷ್ಟು ರೇವಣ್ಣವರು ಕೂಡ ಹೇಳ್ತಾರೆ ಇದು ಭಾಳ ಹಳೆಯದು, ಮುಂಚೆ ಎಂ ಪಿ ನಿಲ್ಲೋದಕ್ಕಿಂತ ಮುಂಚೆ ಇದು ಅಂತಾರೆ. ಅಂದರೆ ಅಂಥ ಮಹತ್ವನ ನೀವು ಎಂ ಪಿಗೆ ನಿಲ್ಲಿಸಿದ್ರಲ್ಲ, ನಾಚಿಕೆ ಆಗಬೇಕು. ಆಮೇಲೆ ಈ ಪ್ರಕರಣವನ್ನು ಸಿ ಬಿ ಐ ಕೊಡಬೇಕು ಅಂತೇಳಿ ಬಿ ಜೆ ಪಿಗಳು ಒತ್ತಾಯ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ಕೊಟ್ಟಿದೆ ಅದರ ಮೇಲೆ ನಮಗೆ ನಂಬಿಕೆ ಇದೆ ಖಂಡಿತವಾಗಿ. ಹಿಂದೆ ಬಿ ಜೆ ಪಿಯವರು ಎಷ್ಟು ಸರಿ ಸಿ ಬಿ ಐಗೆ ಎಷ್ಟು ಕೇಸ್ಗಳನ್ನ ಕೊಟ್ಟಾರ, ಎಂತೆಂಥ ಹಗರಣಗಳನ್ನೆಲ್ಲ ಯಾವ್ದು ಕೊಟ್ಟಿದ್ದಾರೆ ಸಿ ಬಿ ಐಗೆ. ಈಗ ಸುಮ್ಮನೆ ಒಬ್ಬರೇ ಹೊಡಿತಾರೆ. ನಾವಾದರೂ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲ ಸಿ ಬಿ ಐಗೆ ಎಲ್ಲ ಕೊಟ್ಟಿದ್ವಿ, ಅವ್ರೇನು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಸುಮ್ಮನೆ ಯಾವುದಾದ್ರೂ ಕತೆ ಹೇಳೋದು ಅಷ್ಟೇ. ಅವರು ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರು ಇದ್ರೊಳಗೆ ಕಳಕ್ ಹಾಕುತ್ತಿದ್ದಾರೆ, ಇದನ್ನು ವೈರಲ್ ಮಾಡಿದ್ರೆ ಈ ನೀವು ವಿಡಿಯೋ ಎಕ್ಸ್ಪೋಸ್ ಆಗಿದೆ ಅದ್ರ ಬಗ್ಗೆ ಮಾತಾಡಿ, ಅವ್ರ ಕೈವಾಡ ಇವ್ರ ಕೈವಾಡ ತೊಗೊಂಡು ಏನು ಮಾಡೋದೈತಿ. ಮೊದಲು ನಿಮ್ಮ ಎಕ್ಸ್ಪೋಸ್ ಆಗಿದ್ದು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ, ಅದ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು.